ದಾವಣಗೆರೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ, ಸಹಜ ಸ್ಥಿತಿಗೆ ಮರಳಿದ ದಾವಣಗೆರೆ. ದಾವಣಗೆರೆ ನಗರದ ಅರಳಿಮರ ವೃತ್ತದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಗುಂಪು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ಅರಳಿಮರ ಸರ್ಕಲ್ ಬಳಿ ವೆಂಕೋಭೋವಿ ಕಾಲೋನಿಯ ಎರಡನೆಯ ಕ್ರಾಸ್ನಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು. ಇಲ್ಲಿಗೆ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಚಾಲಕ ಸತೀಶ ಪೂಜಾರಿ ಅವರು ಹೋಗಿದ್ರು. ಬಳಿಕ ಎರಡೂ ಗುಂಪುಗಳು ಜಮಾಯಿಸಿವೆ. ಗಣೇಶ ವಿಸರ್ಜನಾ ಮೆರವಣಿಗೆ ಸಾಗುವ ಮಾರ್ಗ ಮಧ್ಯದಲ್ಲಿ ಅರಳಿಮರ ವೃತ್ತಕ್ಕೆ ಮೆರವಣಿಗೆ ಬಂದಾಗ ಅನ್ಯ ಕೋಮಿನ ಜನರು ಘೋಷಣೆ ಕೂಗಲಾರಂಭಿಸಿದ್ರು. ಹಿಂದೂ ಪರ ಕಾರ್ಯಕರ್ತರಿಂದ ಘೋಷಣೆ ಕೂಗತೊಡಗಿದ್ರು. ಈ ಮಧ್ಯೆ ಎರಡೂ ಕೋಮಿನ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಏತನ ಮಧ್ಯ ವಾತಾವರಣ ತಿಳಿಗೊಳಿಸಲು ಪೊಲೀಸರು ಮತ್ತು ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದು, ಈ ವೇಳೆ ಪೊಲೀಸರ ರಕ್ತವು ಕಲ್ಲು ತೂರಿ ಬಂದಿವೆ. ಓರ್ವ ಪೊಲೀಸ್ ಪೇದೆ ಹಾಗೂ ಮಹಿಳಾ ಪಿಎಸ್ಐ ತಲೆಗೆ ಪೆಟ್ಟು ಬಿದ್ದಿದೆ. ಡಿಸಿಆರ್ಬಿ ಸಿಬ್ಬಂದಿ ರಘು ಅವರ ತಲೆಗೆ ಗಾಯವಾಗಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಮೆರವಣಿಗೆ ಉದ್ದಕ್ಕೂ ಎರಡು ಮೂರು ಕ್ರಾಸ್ ಬಳಿ ನಿಂತು ಕಲ್ಲು ತೂರಾಟ ನಡೆಸಿದ್ದಾರೆ. ಈ ಹಿನ್ನೆಲೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದ್ದು, ಸ್ವತಃ ಎಸ್ಪಿ ಉಮಾ ಪ್ರಶಾಂತ್ ಲಾಠಿ ಹಿಡಿದು ಜನರನ್ನ ಚದುರಿಸಲು ಮುಂದಾಗಿದ್ದರು. ಏ ಕಿಶೋರಿ, ಇಲ್ಲಿ ಕಿಶೋರಿ,
ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಎಸ್ಪಿ ಉಮಾ ಪ್ರಶಾಂತ್, ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ, ಭದ್ರತೆಗೆ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಲಾಗಿದೆ, ಕಲ್ಲು ತೂರಿದ ಕಿಡಿಗೇಡಿಗಳನ್ನು ಬಂಧಿಸಿ ಎಂದು ಹಿಂದೂಪರ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಮಾತನಾಡಿದ ಎಸ್ಪಿ ವೆಂಕಭೋವಿ, ಗಣೇಶ ವಿಸರ್ಜನೆ ವೇಳೆ ಗಲಾಟೆ ನಡೆದಿದೆ, ಕೆಲವರು ಕಲ್ಲು ತೂರಾಟ ಮಾಡಿದ್ದಾರೆ, ಓರ್ವ ಪೊಲೀಸ್ ಸಿಬ್ಬಂದಿ ಸೇರಿ ಕೆಲವರಿಗೆ ಗಾಯವಾಗಿದೆ, ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. 144ನೇ ಸೆಕ್ಷನ್ ಜಾರಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದೆ. ನಿನ್ನೆ ಪ್ರಚೋದನಾಕಾರಿ ಭಾಷಣದಿಂದ ಈ ಗಲಾಟೆ ನಡೆದಿದೆ. ಎರಡೂ ಕಡೆಗಳಿಂದಲೂ ಪ್ರಕರಣ ದಾಖಲಾಗಿದೆ. ಕಲ್ಲು ತೂರಾಟ ಮಾಡಿದವರ ಪರಿಶೀಲನೆ ನಡೆಸುತ್ತೇವೆ. ಇಡೀ ರಾತ್ರಿ ಪೊಲೀಸರು ರೌಂಡ್ಸ್ ಮಾಡುತ್ತಿರುತ್ತಾರೆ ಎಂದು ಉಮಾ ಪ್ರಶಾಂತ್ ತಿಳಿಸಿದ್ದಾರೆ. ಈ ದಿವಸ ವೆಂಕಬಾವಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು, ಶಾಂತಿಯುತವಾಗಿ ಬರ್ತಾ ಇತ್ತು. ಅರಳಿಮರ ಸರ್ಕಲ್ನ ಪಾಸ್ ಆಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ ಹೋಗಿದೆ. ಅಲ್ಲಿ ಹೋಗ್ಬೇಕಾದ್ರೆ ಎರಡು ಸ್ಟೋನ್ ಪೆಲ್ಟಿಂಗ್, ಒಂದು 3-4 ಸ್ಟೋನ್ ಬೀಳ್ತು. ಇಮಿಡಿಯೇಟ್ ಆಗಿ ನಾವು ಅವಾಗ ಡಿ ಜೆ ಎಲ್ಲ ಬಂದ್ ಮಾಡಿಸಿ ಇಮಿಡಿಯೇಟ್ ಆಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದೀವಿ. ಈಗಾಗಲೇ ವಿಸರ್ಜನೆಗೆ ಹೋಗಿದೆ. ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ. ಮತ್ತೆ ಈಗ ಎಲ್ಲ ಪರಿಸ್ಥಿತಿ ಶಾಂತ ಇದೆ. ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಫರ್ದರ್ ನೋಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಮಾಡ್ತೇವೆ. ಅದು ಕೂಡ ಇವಾಗ ಮಾಡಬೇಕು. ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ. ಇವಾಗ ಈಗಾಗಲೇ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಅದನ್ನು ಕೂಡ ಮಾಡ್ತೇವೆ. ಈಗ ಯಾವುದು ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್, ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು. ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಅದನ್ನ ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆ ಒಂದು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಮಾಡ್ತಾ ಕೊಟ್ಟಿದ್ದೇವೆ. ಈ ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ. ಇವಾಗ ಯಾರು ತಮ್ಮ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ. ಹೌದು ಹೌದು, ಅದಕ್ಕೋಸ್ಕರನೇ ಅದು ಕೂಡ ಎರಡು ಕಡೆನೂ ಕೂಡ ನಾವು ಈಗಾಗಲೇ ಕೇಸನ್ನು ಮಾಡಿದ್ದೇವೆ. ಕೇಸು ಮತ್ತೆ ಈ ಕಡೆಯಿಂದ ಯಾವುದು ಪ್ರಚೋದನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಮಾತಾಡಿದ್ರು ಅದ್ರ ಸಂಬಂಧನೂ ಕೂಡ ಈಗಾಗಲೇ ಕೇಸ್ ಮಾಡಿದ್ದೇವೆ. ಈಗಾಗಲೇ ಕೇಸ್ ಮಾಡಿ ಅದ್ರ ಸಂಬಂಧ ಈಗಾಗಲೇ ತನಿಖೆ ಕೂಡ ಇದರಲ್ಲಿ ಇದೆ, ನಡೀತಾ ಇದೆ. ಅದ್ರ ಕೂಡ ಏನು ತಗೊಳ್ಬೇಕು ಕ್ರಮ ಅದನ್ನು ಕೂಡ ತಗೊಳ್ತೇವೆ. ಈಗ ಇದ್ರ ಘಟನೆ ಅಲ್ಲ, ಇದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀನಿ, ಮಾಡ್ತೇವೆ ಅದನ್ನ. ಈ ದಿವಸ ಈಗ ಒಬ್ಬರಿಗೆ ಕಲ್ಲು ಬಿದ್ದು ಇಲ್ಲಿ ಗಾಯ ಆಗಿದೆ. ಇನ್ನು ಉಳಿದವ್ರಿಗೆ ಯಾವುದೇ ರೀತಿಯಾದಂತಹ ಏನೂ ಆಗಿಲ್ಲ. ಸ್ಟಿಲ್ ನಾವು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಫರ್ದರ್ ಏನಿದೆ ನಾನು ಮಾಹಿತಿ ನಿಮಗೆ ಕೊಡ್ತೇನೆ. ಈಗ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, 144 ಸೆಕ್ಷನ್ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತಾಡಿದ್ದಾರೆ, ಅದು ಕೂಡ ಮಾಡಿದ್ದೇವೆ. ನೀವೇ ನೋಡ್ತಾ ಇದ್ದೀರಿ, ಈಗ ಪರಿಸ್ಥಿತಿ ಶಾಂತವಾಗಿದೆ. ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ. ಸೊ ಖಂಡಿತ ಬಂದೋಬಸ್ತ್ ಇದೆ, ನಾವು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟಿದ್ದೇವೆ. ಅದನ್ನ ಹೇಳ್ತೀನಿ ಈಗ, ಆದ ತಕ್ಷಣ ನಿಮ್ಗೆ ಏನೇನಿದೆ ನಾನು ಫರ್ದರ್ ಮಾಹಿತಿ ಕೊಡ್ತೇನೆ. ನಾನು ಈಗ ಹೇಳಿದೆ, ನಮ್ಮ ಸಿಬ್ಬಂದಿಗೆ ಆಗಿರೋದು ಒಬ್ಬರಿಗೆ ನಮಗೆ ಮಾಹಿತಿ ಇದೆ, ಬೇರೆಯವ್ರದ್ದು ಯಾರ್ದಂತ ನನಗೆ ವೆರಿಫೈ ಮಾಡಿ ತಮಗೆ ಫರ್ದರ್ ಮಾಹಿತಿಯನ್ನು ಖಂಡಿತ ಕೊಡ್ತೇನೆ. ಏನು ಮಾಹಿತಿ ಇಲ್ಲ, ಖಂಡಿತ ನಾವು ಎಷ್ಟು ಜನ ಇತ್ತು ನಾವೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಖಂಡಿತ ಫುಲ್ ಆಗಿ ಇಟ್ಕೊಂಡಿದ್ದೀವಿ. ಆ ಥರದ ಎಲ್ಲ ಕಡೆನೂ ಈ ಕಡೆ ಆ ಕಡೆ ಎಲ್ಲ ಕಡೆ ಇದ್ವಿ. ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಲರ್ಟ್ ಆಗಿ ಎಲ್ರಿಗೂ ಕಳಿಸಿ ನಾವು ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದ್ದೇವೆ. ಏನಿದೆ ಅದ್ರ ಬಗ್ಗೆ ನಾವು ಪ್ರಕರಣ ದಾಖಲಾಗಿ ಮಾಡ್ತೇವೆ. ಥ್ಯಾಂಕ್ ಯು.